ನೀವು ಚೆಕ್ ಮಾಡುವಾಗ ಅದೆಲ್ಲ ಯಾವ ಫುಡ್ ಆರ್ಟಿಕಲ್ ನೀವು ತಗೊಂಡು ಬಂದಿದ್ದು ಬರ್ತೀರಿ ಅಂತ ಮೊದಲು ಚೆಕ್ ಮಾಡ್ತೀವಿ. ಯಾಕಂದ್ರೆ ಅವರಿಗೆ ಭಯ, ಅಲ್ಲಿಯವರಿಗೆ ಬಿಳಿಯರಿಗೆ ಏನಂದ್ರೆ ಏನಾದರೂ ಅದರ ರೋಗಾಣುಗಳು ಕ್ರಿಮಿಗಳು ಕೀಟಗಳು ಬಂದು ಅವರ ಒಂದು ಪರಿಸರ ವಾತಾವರಣ ಕೆಡಿಸ್ಬಿಡ್ತಾರೆ. ಅಲ್ಲಿಯ ಮಣ್ಣಲ್ಲಿ ಈ ಕೀಟಗಳು ಸೇರಿದರೆ ಬೇಳೆ ನಾಶ ಇದೆಲ್ಲ ಆಗ್ತದೆ ಅಂತ ಭಾಳ ಸಂಜೆಗೆ ಬಂದರೆ ಬೇಗ ಚೆಕ್ ಮಾಡುವಂಥದ್ದು ಏನು ಯಾರ ಹತ್ರ ಇರ್ತಿರಲಿಲ್ಲ. ಅಂದರೆ ಆ ಫುಡ್ಗೆ ತಗೊಂಡು ಬಂದಿದ್ದೀರಿ ಅಂತ ಮೊದಲು ಹೇಳಿದ್ರು ಚೆಕ್ ಮಾಡ. ಅಂಥದ್ರಲ್ಲಿ ಅಲ್ಲಿ ನಾವು ಆಯಿತು, ಒಂದು ಸುಮಾರು 3-4 ದಿವಸ ಆಗಿದೆ. ಇವರು ದಿನೇಶ್ರವರು ಆರ್ಟ್ ಡೈರೆಕ್ಟರ್, ಅದಕ್ಕೆ ಅದೊಂದು ಉಪೇಂದ್ರ ಅವರು ಆ ಚಿತ್ರದಲ್ಲಿ ನಡೆಸಿದ್ರು ಅಂತ ನನಗೂ. ಆ ಚಿತ್ರದಲ್ಲಿ ಇವರು ಬಂದು ಒಂದು ದಿವಸ ಕೊಂಕಣಿಯಲ್ಲಿ ಅನಂತಣ್ಣ ಪ್ಯಾಜ್ ಪ್ಯಾಜ್ ಅಂತ ಪ್ಯಾಜ್ ಅದು ಗಂಜಿ 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 ಏನು ಮಾಡೋದು ಇಲ್ಲಿ ಇಲ್ಲಿ ರೈಸು ಇಲ್ಲಿ ಅವನಿಗೇನಲ್ಲ ಇಷ್ಟು ಚೆಕ್ಕಿಂಗಲ್ಲಿ ಇವರು ರೈಸ್ ಹ್ಯಾಂಗ್ ತಗೊಂಡು ಬಂತು ಅಂತ ಅದು ಕುಚ್ಚುಲಕ್ಕಿ ಉಪ್ಪುಡಿ ಶೀತಮಂಡ. ಇವರೇನು ಮಾಡಿದ್ದಾರೆ ಇವ್ರ ಬ್ಯಾಗಲ್ಲಿ ಇವರಿಗೆ ಅದೃಷ್ಟ ನಡೆಯೋದಿಲ್ಲ. ಅರ್ಧಕ್ಕಿಂತ ಹೆಚ್ಚು ಜನಗಳ ಬ್ಯಾಗಲ್ಲಿ ಈ ಕುಚ್ಚುಲಕ್ಕಿ ಅದನ್ನು ಇಟ್ಟಿದ್ದಾರೆ. ಅದರ ಮೇಲೆಲ್ಲ ಬೇರೆ ಪಟ್ಟಿಗಳನ್ನು ಹಾಕಿ ಮುಚ್ಚಿಯನ್ನು ಮಾಡಿ ಹೊರಗಿಂದ ಏನೂ ಕಾಣೋದಿಲ್ಲ. ಅದು ಫಿಕ್ಸ್ ಯಾವುದನ್ನು ನೀವು ಹೇಳಿದ್ರು ಇನ್ಸ್ಟ್ರೂಮೆಂಟ್ ಚೆಕ್ ಮಾಡೋದಿಲ್ಲ. ಆ ಗಂಜಿ ಆ ಕುಚ್ಚುಲಕ್ಕಿಯನ್ನು ಇವರು ತಂದು ನನಗೆಲ್ಲ ಪ್ರತಿ ರಾತ್ರಿ ಒಂದು ಬೋಲಲ್ಲಿ ಇವರಿಗೆ ಗಂಜಿ ಮಾಡಿಕೊಟ್ಟು ಕೊಡ್ತಿದ್ದರು ಅಂತ ಅಸಾಮಾನ್ಯರು. ಯಾರಿಗೂ ಗೊತ್ತೇ ಆಗಿಲ್ಲ ಅಲ್ಲಿ ಅವರಿಗೆ. ಆಮೇಲೆ ಒಂದು ದಿವಸ ಕೇಳಿದ್ರು, ನಾನು ಕೇಳಿದೆ ಅಲ್ಲ ಮಾ ನೀವು ಕೂದಲು ಬಾಚೋದೇ ಇಲ್ವಾ. ನಾನು ಓಯ್ ತೂ ತೂಗಲ್ಲಿ ಕ್ಯಾಸ ಕಸ ಕೊಟ್ಟ ನೀನು ಕೂದಲಿಗೆ ಏನು ಮಾಡ್ತಿರ್ತೀನಿ ನೀವು ಇಷ್ಟೆಲ್ಲ ಹೊಳಪು ಇದೆ ಕೂದಲಿಗೆ. ನಾನು ಹೇಳಿದೆ ನಮ್ಮ ಬಾಲ್ಯದಿಂದ ನಮ್ಮ ತಾಯಿಯವರು ಬಂಟ್ವಾಳ ಪುತ್ತೂರಿನವರು ಪ್ರತಿ ಭಾನುವಾರ ಅಥವಾ ಶನಿವಾರ ವಾರಕ್ಕೊಂದು ಸಲ ನನ್ನ ತಲೆಗೆ ತೆಂಗಿನೆಣ್ಣೆ ಹಾಕಿ ಮಸಾಜ್ ಮಾಡಿದ್ರು. ನಾನು ಹಾಕ್ತೇವೆ ನಾನೇ ನಾನು ತಂದಿಲ್ಲ ನಾನು ತಂದಿದ್ದೀನಿ ಅಂತ ಕೂರಿಸಿ ತೆಂಗಿನೆಣ್ಣೆ ಇವ್ರು ತಲೆಗೆ ಹಾಕಿದ್ದೆ ಅದು ಅಷ್ಟೇ. ಅದ ನಂತರ ಕೂದಲು ಚೆನ್ನಾಗೇ ಇದೆ ಇದು ಅಂದರೆ ಪೌಚ ತೆಂಗಿನೆಣ್ಣೆ ತಲೆ ಹಾಕ. ಧನ್ಯವಾದಗಳು ಸರ್. ಧನ್ಯವಾದಗಳು. ದಿನೇಶ್ ಅವರು ನನ್ನ ಆ ಭಾಳ ವರ್ಷಗಳ ಸ್ನೇಹಿತರು, ಅವರಿವರು ಬಂದಿದ್ದು ಭಾಳ ಧನ್ಯವಾದಗಳು ಮತ್ತು ಪ್ರೀತಿ ಅಭಿಮಾನಗಳು ಬಂದಿದ್ದಕ್ಕೆ ನಾನು ಉರುಳಿಯಾಗಿ ಆತ್ಮೀಯ ಎಲ್ಲ ವಿಚಾರಗಳ ಅನಾವರಣಗೊಳ್ತವೆ ನೋಡಿ. ಇದು ನಮ್ಮೆಲ್ಲರ ಹೆಮ್ಮೆ ಅಂದರೆ ನಾಳೆ ಅನಂತನಾಗ ಅವರ 75ನೇ ಹುಟ್ಟುವಾಗ ನಮ್ಮಲ್ಲೇ ಎಲ್ಲೇ ಕಲ್ತಿದ್ದು ಹಾಡಿದ್ದೆ ಹಾಡು ಇಷ್ಟ ಇಲ್ಲ ಸಹ ಎಲ್ಲ ಖುಷಿ ಪಡ್ತಾರೆ ಅಭಿವೃದ್ಧಿ ಅನ್ನಿಸ್ತದೆ. ಅದಕ್ಕೆ ಇತ್ತೀಚೆಗೆ ಒಂದು ಕಡೆ ಇದೇ ಹಾಡಿ ಅಂತ ಹೇಳಿದ್ದೆ. ಅದು ನಮಗೆ ಅದೇ ದಾಟಿಯಲ್ಲಿ ಒಂದ್ಸಲ ನೋಡೋಣ ಜನ ಇದು ಹೇಗೆ ತೊಗೊಳ್ತಾರೆ ಅಂತ ಒಂದು ಕಡೆ ಅನ್ನಿಸ್ತು. ಅಂದರೆ ಇತ್ತೀಚೆಗೆ ಸುಮಾರು ಫೆಬ್ರವರಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮಕ್ಕೆ ಯಕ್ಷಗಾನ ಒಂದು ಪ್ರಶಸ್ತಿ ಕೊಟ್ಟಿದ್ದೆ. ಅಲ್ಲಿ ನನಗೆ ಪ್ರಶಸ್ತಿ ಕೊಡುವಾಗ ಸಿಗೋ ಅಲ್ಲಿ ಹಾಡು ಕೇಳಿದ್ರು. ಅದ ನಂತರ ಉಡುಪಿ ಮೂಡಲ್ಗಿರಿ ಕಾರ್ಯಕ್ರಮ ಅದನ್ನು ಹಾಡು ಆ ಸಂದರ್ಭದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಹೇಳ್ಬಿಟ್ಟು ಅದರ ಛಲ ಹೇಳ್ತೀನಿ ಸಂಜೆ ಪೂರ್ತಿ ಅದು ಹಾಡ್ತೀನಿ. ಈಗ ಸ್ವಲ್ಪ ಈಗ ಸ್ವಲ್ಪ ಜೋಳ ಕೇಳ್ತೀನಿ ಅದು ಹಾಡು. ಆ್ಯಕ್ಚುಲಿ ನಾನು ಶಾಲೆಯಲ್ಲಿಂದ ಕಲ್ತೀನಿ. ಅವಾಗ ನಾನು ಇಲ್ಲಿ ಉಡುಪಿಯಲ್ಲಿ 2 ವರ್ಷ, ನಮ್ಮ ಶಿರಾಲೆಯಲ್ಲಿ 2 ವರ್ಷ, ನಮ್ಮ ಹೊನ್ನಾವರದಲ್ಲಿ 4 ವರ್ಷ. ಹೊನ್ನಾವರದಲ್ಲಿದ್ದಾಗ ನಮಗೆ ಹಳೆಗನ್ನಡ ಇರ್ತಿತ್ತು ಪಾಠ. ನಮ್ಮ ಪಾಠ ಪಠ್ಯ ಪುಸ್ತಕದಲ್ಲಿ ಹಳೆಗನ್ನಡ ಹಾಡುಗಳು ಕೆಲವು ಅದನ್ನು ಒಂದು ಹಾಡು ಬರ್ತದೆ. ಅದನ್ನು ಬಾಯ್ಪಾಠ ಮಾಡಿ ಬಾಯ್ಪಾಠ ಇತ್ತು. ಅದು ಯಾವತ್ತೂ ಹಾಡೋ ಪ್ರಯತ್ನ ಮಾಡಿದ್ವಿ. ಆದರೆ ಎಷ್ಟೋ ವರ್ಷಗಳ ನಂತರ ಸುಮಾರು ಅದು ಕಲ್ತಿದ್ದು ಸುಮಾರು 10-11 ವರೆಗೆ ವಯಸ್ಸು
We tell them.